Hey, this is Kannada rapper Chandan Shetty. Ellarigu hi. After a long time matte live bandidini. ಪ್ರತಿ ಸಲ ಲೈವ್ ಬರಬೇಕಾದ್ರೂ ನಾನು ಏನೋ ಒಂದು ಸ್ಪೆಷಾಲಿಟಿ ಇಟ್ಕೊಂಡೆ ಲೈವ್ ಬರೋದು, ಸುಮ್ಮನೆ ಲೈವ್ ಬರೋಕ್ಕೆ ಹೋಗೋದಿಲ್ಲ. ಇವತ್ತು ಕೂಡ ಒಂದು ಸ್ಪೆಷಾಲಿಟಿ ಇಟ್ಕೊಂಡೇ ನಾನು ಲೈವ್ ಬಂದಿದ್ದೀನಿ. ಏನು ಸ್ಪೆಷಾಲಿಟಿ ಅಂತಂದರೆ ಹೇಳ್ತೀನಿ, ಸದ್ಯದಲ್ಲೇ ಹೇಳ್ತೀನಿ. ಇನ್ನೂ ಸ್ವಲ್ಪ ವ್ಯೂವರ್ಸ್ ಜಾಸ್ತಿ ಆಗಬೇಕು. ಓಕೆ, ಕಮಾನ್ ಕಮಾನ್ ಪೀಪಲ್, ಸ್ಟಾರ್ಟ್ ವಾಚಿಂಗ್ ಮೈ ವಿಡಿಯೋ. ಈಗ ಲಾಟ್ ಆಫ್ ಸರ್ಪ್ರೈಸಸ್ ಟುಡೇ, ಒಳ್ಳೆ ಸರ್ಪ್ರೈಸ್ ಕೊಡ್ತೀನಿ ಇವಾಗ ನಿಮಗೆ. ಇಟ್ಸ್ ಲೈಕ್ ಒನ್ ಅಮೇಝಿಂಗ್ ಸರ್ಪ್ರೈಸ್. ಐ ವಾಸ್ ವೇಟಿಂಗ್ ಫಾರ್ ದಿಸ್ ಫ್ರಮ್ ಲಾಂಗ್ ಟೈಮ್. ಬಿಗ್ ಬಾಸ್ ಇಂದ ಬಂದಮೇಲೆ ಈ ದಿನಕ್ಕೋಸ್ಕರ ತುಂಬ ಕಾಯ್ತಾ ಇದ್ದೆ, ಯಾವಾಗಪ್ಪ ಬರುತ್ತೆ, ಯಾವಾಗಪ್ಪ ಈ ದಿನ ಬರುತ್ತೆ ಅಂತ. ಐ ವಾಸ್ ಲೈಕ್ ವೇಟಿಂಗ್ 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 ಆ್ಯಂಡ್ ಫೈನಲಿ ದ ವೇಟ್ ಈಸ್ ಓವರ್. ಆ್ಯಂಡ್ ಓಕೆ, ಗೆಸ್ ಮಾಡಿ ನೋಡೋಣ ಏನಿರ್ಬೋದು, ಸರ್ಪ್ರೈಸ್ ಇದೆ ಇವಾಗ ನಿಮಗೊಂದು. ಏನಂತ ಗೆಸ್ ಮಾಡಿ ನೋಡೋಣ, ಯಾರಾದರೂ ಗೆಸ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ? ಕಮ್ ಆನ್ ಕ್ವಿಕ್ ಗೆಸ್. ಥೌಸಂಡ್ ಥೌಸಂಡ್ ಆಯ್ತು. ಓಕೆ, ಇವಾಗ 700 ಜನ ನೋಡ್ತಾ ಇದ್ದಾರೆ. ಇವಾಗ 1000 ಆದ ತಕ್ಷಣ ರಿವೀಲ್ ಮಾಡ್ತೀನಿ. ಓಕೆನಾ? ಕಮ್ ಆನ್ ಗೈಸ್, ಕಮ್ ಆನ್ ಗೈಸ್, ಕಮ್ ಆನ್, ಸ್ಟಾರ್ಟ್ ಗೆಸ್ಸಿಂಗ್. ಓಕೆ, 8:30. ಓಕೆ, ಎಲ್ಲರದು ಊಟ ಆಯಿತು ಅಂತ ಅಂದ್ಕೊಳ್ತೀನಿ, ಎಲ್ಲ ಊಟ ಮಾಡಿದ್ರೆ. ಇವಾಗ ನಾನು ಪ್ರೆಸೆಂಟ್ಲಿ, ಓಕೆ ಒಂದು ಹಿಂಟ್ ಕೊಡ್ತೀನಿ ಏನಿರ್ಬೋದು ಅಂತ. ನಾನು ಇವಾಗ ಮೈಸೂರಲ್ಲಿದ್ದೀನಿ, ಅಟ್ ಪ್ರೆಸೆಂಟ್ಲಿ ಮೈಸೂರಲ್ಲಿದ್ದೀನಿ. ಓಕೆ, ದ ವೇಟ್ ಈಸ್ ಓವರ್ ಫೈನಲಿ. ಆ್ಯಂಡ್ ಆರ್ ಯು ರೆಡಿ ಟು ಟೇಕ್ ದ ಸರ್ಪ್ರೈಸ್ ಗೈಸ್? ಓಕೆ, ಓ ಮೈ ಗಾಡ್, ಫೈನಲಿ ಫೈನಲಿ. ಓಕೆ ಓಕೆ, ಎಲ್ಲ ಎಲ್ಲರಿಗೂ ಹಾಯ್, ಎಲ್ಲ ಕರ್ನಾಟಕ ಜನತೆಗೆ ಕೂಡ ಹಾಯ್. ಇವತ್ತು ನಾನು ಇವಾಗ ನಿವೇದಿತ ಮನೇಲಿದ್ದೀನಿ. ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೆ ಯಾವಾಗ ಸಿಗ್ತಾಳೆ ನಿವಿ ಅಂತ. ಸುಮಾರು ಕಡೆ ಸಿಗ್ಬೇಕಾಗಿತ್ತು, ಅದು ಕಾಲೇಜ್ ಇವೆಂಟ್ಸ್ಗಳಲ್ಲಿ, ಬಟ್ ಮಿಸ್ ಆಗ್ಬಿಡ್ತು. ಆ ಕಡೆ ಈ ಕಡೆ ಆಗ್ತಾ ಇತ್ತು. ಹಂಗಾಗಿ ಇವತ್ತು ಮೈಸೂರಲ್ಲಿ ಬೆಳಗ್ಗೆ ಬಂದೆ, ಸಾರಿ ನೆನ್ನೆ ನೈಟೇ ಬಂದೆ. ಬಂದು ಹಾಲ್ಟ್ ಆಗಿ ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ಇವಾಗ ಸೈಲೆಂಟ್ ಶೋರ್ಸಲ್ಲಿ ಇದ್ದೀನಿ. ಎನಿಬಡಿ ವಾಂಟ್ಸ್ ಟು ಮೀಟ್ ಮೀ, ಗೇಟ್ ನಂಬರ್ 4, 7:30 to 8:30 ಸಿಗ್ತೀನಿ. ಯಾರ್ಯಾರು ನೋಡಬೇಕು ಅಂತ ಅನ್ಸುತ್ತೆ ದಯವಿಟ್ಟು ಬನ್ನಿ, ಸೈಲೆಂಟ್ ಶೋರ್ಸ್ ಗೇಟ್ ನಂಬರ್ 4 ಇರ್ತೀನಿ ನಾನು. ಲೆಟ್ಸ್ ಪಾರ್ಟಿ. ಮತ್ತೆ ಏನು ಸಮಾಚಾರ? ಏನಲ್ಲ ಚಂದನ್, ಹೇಳ್ಬೇಕು ಹೇಗ, ನನಗಂತ ಫುಲ್ ಖುಷಿ ಆಯ್ತು. ಸಡನ್ ಸರ್ಪ್ರೈಸ್ ಗೊತ್ತಾ, ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಬಟ್ ಸಡನ್ ಆಗಿ ಬಂದ್ರು ಅಂತ. ಸೊ ನಂಗೆ ತುಂಬ ಖುಷಿ ಆಯ್ತು ಚಂದನ್. ಹೌದಾ? ಖುಷಿ ನನಗೂ ತುಂಬ ಖುಷಿ ಆಯಿತು. ಆಮೇಲೆ ಇನ್ನೊಂದು ಬೇಜಾರ ಏನು ಅಂತ ಹೇಳಿದ್ರೆ, ಏನು ಓಕೆ ಬೇಜಾರ ಏನಂತ ಹೇಳಿದ್ರೆ, ಬಿಗ್ ಬಾಸ್ ಮನೆ ಬೆಂಕಿಯಲ್ಲಿ ಸುಟ್ಟೋಗ್ಬಿಟ್ಟಿದೆ. ಏನಂದ್ರೆ ಆ ಮನೆನ ನೆಕ್ಸ್ಟ್ ಸೀಸನ್ ಇರುತ್ತಿತ್ತು, ಅದನ್ನ ಸ್ವಲ್ಪ ಆಲ್ಟರ್ ಮಾಡಿ ಬೇರೆ ತರ ಇಂಟೀರಿಯರ್ಸ್ ಎಲ್ಲ ಮಾಡ್ತಿದ್ರು, ಬಟ್ ಆ ಸ್ಪೇಸ್ ಹಂಗೆ ಇರ್ತಾ ಇತ್ತು. ಬಟ್ ಇವಾಗ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಆಗಿರೋದ್ರಿಂದ ಅದನ್ನ ಮತ್ತೆ ಫಸ್ಟ್ ಇಂದ ರೀಬಿಲ್ಡ್ ಮಾಡ್ಬೇಕು. ಬಟ್ ಎಲ್ಲೋ ಒಂದ್ ಕಡೆ ಎಷ್ಟು ಸೀಸನ್ 5 ದ ಬೆಸ್ಟ್ ಸೀಸನ್ ಅಂತ ಎಲ್ಲ ಹೇಳ್ತಾರೆ. ಅದ್ ಬಂದ ತಕ್ಷಣ ಹಿಂಗಾಗಿರೋದು ತುಂಬಾ ಬೇಜಾರಾಗ್ತಾ ಇದೆ. ಓಕೆ, ಬಟ್ ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಆಲ್ ರಿಟನ್ ಫಿಟ್. ನೋ ಬಟ್ ಸ್ಟಿಲ್ ನನಗೆ ನಿಜವಾಗ್ಲೂ ಬಿಲೀವೇ ಮಾಡಲಿಲ್ಲ ನಾನು ಕಾಲ್ ಬಂದಾಗ. ಗೊತ್ತಾ, ನೀನು ಮೆಸೇಜ್ ಮಾಡಿದೆ ಗೊತ್ತಾ ನನಗೆ, ಏನು ಹೇಳು, ಬಿಗ್ ಬಾಸ್ ಹೌಸ್ ಇಸ್ ಆನ್ ಫೈರ್ ಅಂತ. ನಾನು ಏನಂತ ಹೇಳಿ, ನಿಂಗೆ ಏನು ಡ್ರೀಮ್ ಅಲ್ಲ ಅಂತ. ಡ್ರೀಮ್ ಅಂತ ಬಿಕಾಸ್ ಇವಳಿಗೆ ಅವಾಗವಾಗ ಏನೋ ಕನ್ಸು ಬಿದ್ದಾಗೆಲ್ಲ ಹೇಳ್ತಾ ಇರ್ತಾಳೆ ಹಂಗೆ ಕನ್ಸು ಬಿತ್ತು ಅಂತ, ಹಂಗೆ ಹಿಂಗೆ ಅಂತ. ಸೊ ಅದೇ ಥರ ಏನೋ ಕನ್ಸೇನೋ ಬಿದ್ದುಬಿಟ್ಟಿರ್ಬೇಕು ಅಂತ ಅಂದ್ಕೊಂಡು ಹಂಗಂದೆ. ಮತ್ತೆ ಇನ್ನೇನು ಸಮಾಚಾರ? ಏನಿಲ್ಲ ಚಂದನ್, ಹೇಳಬೇಕು ಅಷ್ಟೇನಾ? ಅಯ್ಯೋ ಲೈವ್ ಹೋದಾಗ ಏನು ಮಾತಾಡೋದು ಅಂದ್ರೆ ಗೊತ್ತಾಗ್ತಿಲ್ಲ. ಏನು ಮಾತಾಡೋದು? ಮತ್ತೆ ಕಾಲೇಜು ಹೆಂಗೆ, ಕಾಲೇಜ್ ಹೆಂಗೆ ನಡೀತಿದೆ? ಅಶೋ ಕಾಲೇಜ್ ಅಂತೂ ಈ ಸೆಮ್ ಏನು ಗೊತ್ತಾ, ಫುಲ್ ಹೆಕ್ಟಿಕ್. ಬೆಳಗ್ಗೆ 8:30 ಅಂತ, ಈವ್ನಿಂಗ್ 5:30 ತನಕ. ಇಷ್ಟು ದಿವಸ ಆದರೆ ಸಮ್ಟೈಮ್ಸ್ 11:30 ಸ್ಟಾರ್ಟ್ ಆಗ್ತಿತ್ತು, ಬಟ್ ಇವಾಗ ಎಲ್ಲ 8:30 ಚಂದನ್. 8:30 ಹೋಗು ಕಾಲೇಜ್, ಎಂಜಾಯ್ ಮಾಡು. ಅಷ್ಟೇ. ಮತ್ತೆ ಅಮ್ಮ, ಮೈಸೂರಲ್ಲಿರೋ ಎಲ್ಲ ನನ್ನ ಫ್ರೆಂಡ್ಸ್ಗೂ ಹಾಯ್, ಮತ್ತೆ ಎಲ್ಲ ಕರ್ನಾಟಕ ಜನತೆಗೂ ಹಾಯ್. ಮತ್ತೆ 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 ಏನೋ ಹೇಳ್ತಾನೆ ಇರಲೇಬೇಕು ನಾನು, ಬಿಗ್ ಬಾಸ್ ಅಲ್ಲಿ ಯಾರ್ಯಾರು ವೋಟ್ ಮಾಡಿ ನನಗೆ ವಿನ್ ಆಗೋಕ್ಕೆ ಸಪೋರ್ಟ್ ಮಾಡಿದ್ರೆ ಎಲ್ಲರಿಗೂ ಥ್ಯಾಂಕ್ಸ್.
ಹೌದು, ಸೇಮ್ ಹಿಯರ್. ನಾನು ವಿನ್ ಆಗಿಲ್ಲ, ಬಟ್ ಅಂದ್ರೂ ಕೂಡ ವಿನ್ ಆಗಿದ್ದಷ್ಟೇ ಖುಷಿ ಇದೆ, ಬಿಕಾಸ್ ನಾನು ಟಾಪ್ 5 ಬರಬೇಕು ಅಂತಾನೆ ಹೇಳ್ತಿದ್ದಲ್ವಾ. ಸೊ ಅಷ್ಟೇ ಹ್ಯಾಪಿ 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 ಫೀಲ್ ಅಲ್ಲ. ನಾನು ಪಟ್ಟಿದ್ದಲ್ಲ. ಮತ್ತೆ ಮತ್ತೆ ಏನ್ ಅನ್ಸ್ತು ಬಂದಿದ್ದು? ಆಫ್ಟರ್ ಲಾಂಗ್ ಟೈಮ್ ನೋಡ್ತಿರೋದಲ್ಲ. ಯಾವಾಗ ಅವತ್ತು ಫಿನಾಲೆ ಆದ್ಮೇಲೆ ನೋಡೇ ಇಲ್ಲ. ನೋಡೇ ಇಲ್ಲ. ಏನ್ ಫುಲ್ ಹಾರ್ಟ್ ಶವರ್ ಆಗ್ತಾ ಇದೆ. ಎಲ್ಲರಿಗೂ ಥ್ಯಾಂಕ್ಸ್, ಯಾರ್ಯಾರು ಕಮೆಂಟ್ ಮಾಡ್ತಾ ಇದ್ದೀರಾ, ಯಾರ್ಯಾರು ಲೈಕ್ ಮಾಡ್ತಾ ಇದ್ದೀರಾ, ಯಾರ್ಯಾರು ನೋಡ್ತಾ ಇದ್ದೀರಾ, ಎಲ್ಲರಿಗೂ ಥ್ಯಾಂಕ್ಸ್. ಓಕೆ, ಇವ್ರ ಮಮ್ಮಿ ಬಿರಿಯಾನಿ ಮಾಡಿದ್ರು, ಚಿಕನ್ ಬಿರಿಯಾನಿ ತಿಂದ ಇವಾಗ, ಚೆನ್ನಾಗಿತ್ತು. ಮತ್ತೆ ರಾತ್ರಿಗೂ ಬಾಕ್ಸ್ಗೆ ಹಾಕ್ಕೊಡಿ ಅಂತ ಹೇಳಿದೆ, ರಾತ್ರಿಗೂ ಬಾಕ್ಸ್ಗೆ ಹಾಕ್ಕೊಟ್ಟಿದಾರ ಆಂಟಿ, ಅದನ್ನು ತಿಂತೀನಿ ನೈಟ್. ಆಮೇಲೆ ಇದು ನಂಗೆ ಆಕ್ಚುಲಿ ಚಂದನ್ ಏನ್ ಗೊತ್ತಾ, ನಂಗೆ ಹೇಳ್ಬೇಕಿತ್ತು ತಾನೇ ಮುಂಚೆನೆ ಬರ್ತೀನಿ ಅಂತ. ನಾನು ಸ್ವಲ್ಪ ಬೇಗನಾದ್ರೂ ಬರ್ತಿದ್ದೆ ಕಾಲೇಜ್ ಅಂತ. ಸುಮ್ನೆ ನಾಟಕ ಮಾಡ್ತಾಳೆ ಇದೆಲ್ಲ. ಯಾಕೆ ನಾಟಕ ಅಂತ ಅವಳು ನನ್ನ ಫ್ರೆಂಡ್ಸ್ ಬಿಲೀವ್ ಮಾಡಲ್ಲ ಚಂದನ್. ಏನಂತ? ಹೌದು, ನಾನು ಏನ್ ನಾಟಕ ಮಾಡಿದೆ? ನೀನು ಮೆಸೇಜ್ ಮಾಡಿದ್ರೆ ಏನು ಮೆಸೇಜ್ ಮಾಡಿದ್ರೆ ಕರೆಕ್ಟ್ ಆಗಿ ನೀನು ಏನು ಹೇಳೋದೇ ಇಲ್ಲ. ಎಷ್ಟೊತ್ತಿಗೆ ಕ್ಲಾಸ್ ಮುಗಿಯುತ್ತೆ ಏನು ಗೊತ್ತಾ? ನಾನು ಕಾಲೇಜಲ್ಲಿ ಇರ್ತೀನಿ, ನಾನು ಕಾಲೇಜಲ್ಲಿ ಇರಬೇಕಾದ್ರೆ ನಾನು ಫೋನ್ ಯೂಸ್ ಮಾಡಲದೆ. ಇದು ಯಾವುದೋ ಕಮೆಂಟ್ ಓದೆ ನೀವು. ಏನಂತ? ನಿಮ್ಮ ಮ್ಯಾರೇಜ್ ಯಾವಾಗ ಅಂತ. ಇಲ್ಲಿ ಯಾರೋ ಕಮೆಂಟ್ ಮಾಡ್ತಾ ಇದ್ರು. ಆತರ ಪ್ಲಾನ್ಸ್ ಏನೂ ಇಲ್ಲ. ವಿ ಆರ್ ಜಸ್ಟ್ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ವೆರಿ ವೆರಿ ಸ್ವೀಟ್ ಫ್ರೆಂಡ್ಸ್. ಯೆಸ್, ಆ ಥರದ ಏನೋ ಪ್ಲಾನ್ ಇಲ್ಲ ಸದ್ಯಕ್ಕೆ. ಸದ್ಯಕ್ಕಲ್ಲ, ಅಲ್ಲ ಅಮ್ಮ, ಸದ್ಯಕ್ಕಂದ್ರೆ ಇಲ್ಲ, ಆ ಥರ ಪ್ಲಾನ್ ಏನೂ ಇಲ್ಲ. ಗೊತ್ತಿಲ್ಲ ಏನಾಯ್ತು ನಿನ್ಗೆ. ನಾನು ಏನ್ ಹೇಳ್ತಾ ಇದ್ದೀನಿ ಇವಾಗ? ಅಲ್ಲ, ಆತರ ದೇರ್ ಇಸ್ ದೇರ್ ಇಸ್ ನೋ ಪ್ಲಾನ್ಸ್, ಆತರ ಏನು ಪ್ಲಾನ್ಸ್ ಇಲ್ಲ. ಆಸ್ ಇಫ್ ನಾವ್ ಅಂತ ಹೇಳ್ತಾರಲ್ಲ ಅದನ್ನ, ಆತರ ಆತರ ಏನು ಇಲ್ಲ. ವಿ ಆರ್ ಜಸ್ಟ್ ವೆರಿ ಗುಡ್ ಫ್ರೆಂಡ್ಸ್ ಅಷ್ಟೇ. ಯಾ, ಆಕ್ಚುಲಿ ನಮ್ಗೆನೆ ವಿಡಿಯೋಸ್ ಎಲ್ಲ ನೋಡ್ಬೇಕಾದ್ರೆ, ಯಾವ್ದು ಬಿಗ್ ಬಾಸ್ ಚಿಕ್ಕ ಚಿಕ್ಕದು ಶಾರ್ಟ್ ವಿಡಿಯೋಸ್ ನೋಡಿ ನಮ್ಗೆ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಚೆನ್ನಾಗಿದೆ ಅಂತ ಕಾನ್ವರ್ಸೇಷನ್ ನಾವಿಬ್ರು ಮಾತಾಡ್ತಿದ್ದೆ. ಅಲ್ಲಿ ಗೊತ್ತಾಗ್ತಿರ್ಲಿಲ್ಲ, ಸುಮ್ಮನೆ ನಾರ್ಮಲ್ ಆಗಿ ಮಾತಾಡ್ತಿದ್ವಿ. ಓಕೆ, 6,000 ಪೀಪಲ್ ಆರ್ ವಾಚಿಂಗ್ ಅದು ನಾವು. ಓಕೆ, ಏನ್ ಮಾಡೋಣ? ಏನು ಮಾತಾಡ್ತಿಲ್ಲ ನಾವು. ಸರಿ, ಓಕೆ, ನಾನು ಸಣ್ಣ ಸ್ವಲ್ಪ ನೀವಿ ಜೊತೆ ಮಾತಾಡ್ಕೊಂಡು ನಾನು ಹೊರಡ್ತೇನೆ. ಎಲ್ಲರಿಗೂ ಬಾಯ್ ಬಾಯ್, ಹ್ಯಾವ್ ಅ ಗುಡ್ ಟೈಮ್.